ಬಿ ಜೆ ಪಿಯ ಒಂದು ಕಾಲದ ತುಂಬ ಪ್ರಭಾವಿ ಒಂದು ಕಾಲದಲ್ಲಿ ಬಿ ಜೆ ಪಿ ಆಗುಹೋಗುಗಳನ್ನು ನಿರ್ಣಯಿಸ್ತಾ ಇದ್ದಂಥ ಜನಾರ್ದನ ರೆಡ್ಡಿ ಅವರು ರಾಜಕೀಯದಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡುವ ತಯಾರಿಯಲ್ಲಿದ್ದಾರೆ ಬರ್ತಾ ಇರುವ ಮಾಹಿತಿಯ ಪ್ರಕಾರ ಅವರು ಬಿ ಜೆ ಪಿಗೊಂದು ಒಂದು ಡೆಡ್ ಲೈನ್ ಕೊಟ್ಟಿದ್ದಾರೆ ನಿಮ್ಮ ನಿರ್ಧಾರವನ್ನು ಡಿಸೆಂಬರ್ ಹದಿನೆಂಟನೇ ತಾರೀಖಿನ ಒಳಗಡೆ ಹೇಳಿ ಅಂದರೆ ನನಗೊಂದು ರೀ ಎಂಟ್ರಿ ಬೇಕಾಗಿದೆ ನಿಮ್ಮಲ್ಲಿ ಜಾಗ ಇದೆಯೋ ಇಲ್ವೋ ಹೇಳಿ ಇಲ್ಲ ಅನ್ನೋದಾದ್ರೆ ನನ್ನ ದಾರಿನ ನೋಡ್ಕೋತೀನಿ ಅನ್ನೋ ಥರದ ಮೆಸೇಜನ್ನು ಬಿ ಜೆ ಪಿಯಲ್ಲಿ ಯಾರಿಗೆ ತಲುಪಿಸಬೇಕೋ ಅವರಿಗೆ ತಲುಪ್ಸಿದ್ದಾರೆ ಅನ್ನೋದು ಮಾಹಿತಿ ಒಟ್ನಲ್ಲಿ ಒಂದು ರೀಎಂಟ್ರಿಗೆ ತಯಾರಾಗಿದ್ದಾರೆ ಆಯಿತಪ್ಪ ನಮ್ಮಲ್ಲಿ ಜಾಗ ಇಲ್ಲ ನಿಮ್ಮ ದಾರಿ ನೀವು ನೋಡ್ಕೋಬಹುದು ಅಂತೇನಾದ್ರು ಬಿ ಜೆ ಪಿ ಹೇಳಿದ್ರೆ ಮುಂದಿನ ಆಪ್ಷನ್ ಏನು ಈಗಾಗಲೇ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಜನಾರ್ದನ್ ರೆಡ್ಡಿ ಅವರು ಸೀರಿಯಸ್ ಆಗಿದ್ದಾರೆ ಅನ್ನೋ ಮಾಹಿತಿ ನಿಮಗೆ ಗೊತ್ತಿದೆ ಆಯ್ತು ಯಾವ ಸ್ವರೂಪದಲ್ಲಿ ರಾಜಕೀಯ ಎಂಟ್ರಿ ಏನು ಪಕ್ಷೇತರರಾಗಿ ಬರ್ತಾರ ಇಲ್ಲ ಹೊಸ ಪಕ್ಷನೇ ಕಟ್ಟಿಬಿಡ್ತಾರ ಎರಡರ ಚರ್ಚೆಗಳು ನಡೀತಾ ಇರುವಾಗಲೇ ವೈ ಎಸ್ ಆರ್ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಸುದ್ದಿ ಒಂದು ಬರೋದಕ್ಕೆ ಶುರುವಾಗಿದೆ ಪಕ್ಕದ ಆಂಧ್ರದಲ್ಲಿ ಅಧಿಕಾರದಲ್ಲಿರುವ ಜಗನ್ಮೋಹನ್ ರೆಡ್ಡಿ ಅವರ ಪಕ್ಷ ವೈಎಸ್ಆರ್ ಅದರ ಚಿಹ್ನೆಯಡಿಯಲ್ಲಿ ಇವರು ಕರ್ನಾಟಕದಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋದೊಂದು ಲೆಕ್ಕಾಚಾರ ಶುರುವಾಗಿದೆ ವೈ ವೈಎಸ್ ವೈ ಎಸ್ ರಾಜಶೇಖರ ರೆಡ್ಡಿ ಜಗನ್ರ ತಂದೆ ಜನಾರ್ದನ್ ರೆಡ್ಡಿ ಅವರಿಗೆ ಬಹಳ ಒಳ್ಳೆ ಫ್ರೆಂಡು ಫ್ರೆಂಡ್ ಆಗಿತ್ತು ಹೆಲಿಕಾಪ್ಟರ್ ದುರಂತದಲ್ಲಿ ಮೃತಪಟ್ಟರಲ್ಲ ಮುಖ್ಯಮಂತ್ರಿ ಆಗಿದ್ದಾಗಲಿ ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗಿದ್ದಾಗ ಆ ನಂತರ ಜಗನ್ಗೆ ಕಾಂಗ್ರೆಸ್ ಕೊಡಬೇಕಾದ ಇಂಪಾರ್ಟೆನ್ಸ್ ಕೊಡಲಿಲ್ಲ ಅವರ ಉತ್ತರಾಧಿಕಾರಿಯಾಗಿ ನಾನು ಮುಂದುವರಿಬೇಕು ಅನ್ನೋ ಬಯಕೆ ಇವರಿಗಿತ್ತು ಕಾಂಗ್ರೆಸ್ ಅದಕ್ಕೆ ಅವಕಾಶ ಕಲ್ಪಿಸಲಿಲ್ಲ ಸ್ವಂತ ಪಕ್ಷ ಕಟ್ಕೊಂಡು ರಾಜ್ಯ ತುಂಬ ಓಡಾಡಿ ಅಧಿಕಾರಕ್ಕೆ ಬಂದಿದ್ದಾರೆ ತನ್ನ ತಂದೆಯ ಫ್ರೆಂಡು ಅನ್ನೋ ಕಾರಣಕ್ಕೆ ಜನಾರ್ದನ ರೆಡ್ಡಿ ಅವರನ್ನು ತಮ್ಮ ಪಾಳೆಯದಲ್ಲಿ ಜಗನ್ ಸೇರಿಸಿಕೊಳ್ತಾರ ವಿ ಡೋಂಟ್ ನೋ ಜನಾರ್ದನ್ ರೆಡ್ಡಿ ಅವರ ಬಿಸ್ನೆಸ್ ಸ್ಪೀಕ್ನಲ್ಲಿದ್ದಾಗ ಅನೇಕ ಸಲ ನಾವು ಚರ್ಚೆ ಮಾಡ್ತಿದ್ವಿ ಇದು ಹೆಂಗಿದು ಜನಾರ್ದನ್ ರೆಡ್ಡಿ ಅವರು ಇಲ್ಲಿ ಬಿ ಜೆ ಪಿಲಿ ಇದ್ದಾರೆ ಅಲ್ಲಿ ಕಾಂಗ್ರೆಸ್ ಸಿ ಎಂ ಜೊತೆ ರಾಜಶೇಖರ್ ರೆಡ್ಡಿ ತುಂಬ ಸಹಾಯ ಮಾಡಿದರು ಜನಾರ್ದನ್ ರೆಡ್ಡಿ ಅವರ ಬಿಸ್ನೆಸ್ ಕರ್ನಾಟಕದಲ್ಲಿ ಅಷ್ಟಿತ್ತು ಆಂಧ್ರ ಪ್ರದೇಶದಲ್ಲಿ ಹೆಚ್ಚು ಕಡಿಮೆ ಅಷ್ಟೇ ಇತ್ತು ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರದ ಸಹಕಾರ ಆಂಧ್ರ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರದ ಸಹಕಾರದೊಂದಿಗೆ ಜನಾರ್ದನ ರೆಡ್ಡಿ ಬಿಸ್ನೆಸ್ ಜಗತ್ತನ್ನು ರೂಲ್ ಮಾಡಿದ್ರು ಲಿಟ್ರಲಿ ಈಗ ಜಗನ್ ರೆಡ್ಡಿ ಅವರ ಪಕ್ಷವನ್ನು ಕರ್ನಾಟಕಕ್ಕೆ ತಗೊಂಡು ಬರ್ತಾರೆ ಕರ್ನಾಟಕದಲ್ಲಿ ಆ ಸಿಂಬಲ್ನಲ್ಲಿ ಎಲೆಕ್ಷನಿಗೆ ನಿಂತ್ಕೊಳ್ತಾರೆ ಅಂತ ಅಕಸ್ಮಾತ್ ಇದು ಸತ್ಯ ಆದರೆ ಸೀಲಿಂಗ್ ಫ್ಯಾನ್ ಸಿಂಬಲ್ನಾಗೆ ಜನಾರ್ದನ್ ರೆಡ್ಡಿ ಅವರು ಚುನಾವಣೆಗೆ ನಿಂತ್ಕೊಳ್ಳೋದೇ ಆದರೆ ಅವರು ಒಬ್ಬರೇ ಅಂತೂ ಸ್ಪರ್ಧೆ ಮಾಡೋದಿಲ್ಲ ಆಂಧ್ರ ಗಡಿಗೆ ತಾಗಿಕೊಂಡಿರುವ ಜಿಲ್ಲೆಗಳು ರಾಯಚೂರು ಬಳ್ಳಾರಿ ಯಾದಗಿರಿ ಬೀದರ್ ಚಿಕ್ಕಬಳ್ಳಾಪುರ ಈ ಜಿಲ್ಲೆಗಳಲ್ಲೆಲ್ಲ ಕ್ಯಾಂಡಿಡೇಟ್ಗಳನ್ನು ಹಾಕ್ತಾರೆ ನಿರ್ಧಾರ ಬಾಕಿ ಇದೆ ಡಿಸೆಂಬರ್ ಹದಿನೆಂಟಕ್ಕೆ ನಿರ್ಧಾರ ಹೇಳ್ತಾರಂತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್